ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ಏಳನೆಯ ತರಗತಿಯ ಲೆಸನ್ ನಂಬರ್ ಫೋರ್ ಲೆಗ್ ಟ್ರ್ಯಾಪ್ ಈ ಒಂದು ಪಾಠದ ಕ್ವೆಶನ್ ಆನ್ಸರ್ಸ್ ಗ್ರಾಮರ್ ವೆಕ್ಯಾಬುಲರಿ ಅಂಡ್ ಆ ಒಂದು ಪಾಠದ ಹಿಂದೆ ಬರತಕ್ಕಂತಹ ಎಲ್ಲ ಒಂದು ಅಂಶಗಳನ್ನು ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುದ್ದು ವಿದ್ಯಾರ್ಥಿಗಳೇ ಈಗ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತಾ ಸಾಗೋಣ ಮೊದಲನೆಯ ಪ್ರಶ್ನೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ದ ನೇಮ್ ಆಫ್ ದ ಶೂ ಶೈನ್ ಬಾಯ್ ಶೂ ಶೈನ್ ಹುಡುಗನ ಹೆಸರೇನು ಅಂತ ಕೇಳಲಾಗಿದೆ ದ ನೇಮ್ ಆಫ್ ದ ಶೂ ಶೈನ್ ಬಾಯ್ ಈಸ್ ಧೀರಾ ಆ ಒಂದು ಶೂ ಶೈನ್ ಹುಡುಗನ ಹೆಸರು ಧೀರಾ ಎಂದಾಗಿತ್ತು ಹೂ ವಾಸ್ ಹೀ ಲಿವಿಂಗ್ ವಿತ್ ಅವನು ಯಾರೊಂದಿಗೆ ಜೀವಿಸುತ್ತಿದ್ದ ಹೀ ವಾಸ್ ಲಿವಿಂಗ್ ವಿತ್ ಹೀಸ್ ಮದರ್ ಆ್ಯಂಡ್ ಸಿಸ್ಟರ್ ಅವನು ತನ್ನ ತಾಯಿ ಮತ್ತು ಸಹೋದರಿಯೊಂದಿಗೆ ಜೀವಿಸುತ್ತಿದ್ದ ವೇರ್ ಡೇಡ್ ಹೀ ಸೆಟ್ ಟು ಅರ್ನ್ ಆ ಲಿವಿಂಗ್ ಆತ ತನ್ನ ಜೀವನಕ್ಕಾಗಿ ಎಲ್ಲಿ ಸಂಪಾದಿಸ್ತಿದ್ದ ಎಲ್ಲಿ ಕುಳಿತು ಸಂಪಾದಿಸ್ತಾ ಇದ್ದ ಹಿ ವುಡ್ ಸಿಟ್ ನಿಯರ್ ಅ ಸಿನಿಮಾ ಹಾಲ್ ಆ್ಯಂಡ್ ಪಾಲಿಶ್ ಶೋಸ್ ಟು ಆಲ್ ಹೀಸ್ ಲಿವಿಂಗ್ ಆತ ತನ್ನ ಜೀವನಕ್ಕಾಗಿ ಸಿನಿಮಾ ಹಾಲ್ ಬಳಿ ಕುತ್ಕೊಂಡು ಪಾಲಿಶ್ ಮಾಡಿ ತನ್ನ ಜೀವನದ ಸಂಪಾದನೆ ಮಾಡ್ತಾ ಇದ್ದ ಅಂಥೇಳಿ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಹೀಗಿದೆ

ಏನು ಸ್ಟಾಪ್ ಮಾಡಿತು ಅಂತ ಕೇಳಿದ್ದಾರೆ ಹಿ ಸ್ಟಾಪ್ಡ್ ಕೌಂಟಿಂಗ್ ಮನಿ ವೆನ್ ಹಿ ಊವರ್ ಹರ್ಡ್ ಅ ಪಾಸರ್ ಬಾಯ್ ಅ ಅತಿಪ್ ಹ್ಯಾ ಜಸ್ಟ್ ರಾಬ್ಡ್ ಆ್ಯಂಡ್ ಎಸ್ಕೇಫ್ ಫ್ರಾಮ್ ಜುವೆಲರಿ ಶಾಪ್ ಇಲ್ಲಿ ಹಿ ಸ್ಟಾಪ್ಡ್ ಕೌಂಟಿಂಗ್ ಮನಿ ಹಣವನ್ನು ಆತ ಎನಿಸೋದನ್ನು ನಿಲ್ಲಿಸ್ತಾನೆ ವೆನ್ ಹಿ ಊವರ್ ಹರ್ಡ್ ಅ ಪಾಸರ್ ಬಾಯ್ ಯಾವಾಗ ಹಾದಿ ಹೋಕರು ಒಂದು ವಿಷಯವನ್ನು ಹೇಳ್ತಾರೆ ಏನದು ವಿಚಾರ ಅಂತಂದರೆ ಹ ತೀಪ್ ಹ್ಯಾಸ್ ಜಸ್ಟ್ ರಾಬ್ ಒಬ್ಬ ಕಳ್ಳ ಏನು ಮಾಡಿದ್ದಾನೆ ದರೋಣೆ ಮಾಡಿದ್ದಾನೆ ಆ್ಯಂಡ್ ಎಸ್ಕೆಪ್ ಫ್ರಾಮ್ ಜ್ಯುವೆಲರಿ ಶಾಪ್ ಆತ ಜ್ಯುವೆಲರಿ ಆಭರಣದ ಅಂಗಡಿಯಿಂದ ಏನಾಗಿದ್ದಾನೆ ಎಸ್ಕೇಪ್ ಆಗಿದ್ದಾನೆ ತಪ್ಪಿಸ್ಕೊಂಡು ಹೋಗಿದ್ದಾನೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ನಂಬರ್ ಐದು ಮುಗೀತು ಪ್ರಶ್ನೆ ನಂಬರ್ ಸಿಕ್ಸ್ ದ ಪಾಸರ್ ಬಾಯ್ ಗೇವ್ ದ ತ್ರೀ ಪೀಸಸ್ ಆಫ್ ನ್ಯೂಸ್ ದೇರ್ ವರ್ ಇಲ್ಲಿ ಹಾದಿ ಹೋಕ ಏನು ಮಾಡ್ತಾನೆ ಮೂರು ಒಂದು ಮುಖ್ಯವಾಗಿರ್ತಕ್ಕಂತಹ ತುಣುಕುಗಳನ್ನು ಆ ಒಂದು ಕಡತನದ ಬಗ್ಗೆ ಕೊಡ್ತಾನೆ ಅವು ಯಾವುವು ಅಂತ ಕೇಳಲಾಗಿದೆ ಮೊದಲನೇದು ದಟ್ ಥೀಫ್ ಎಸ್ಕೇಪ್ ಫ್ರಾಮ್ ದ ಜ್ಯುವೆಲರಿ ಶಾಪ್ ಆತ ಆ ಒಂದು ಆಭರಣದ ಅಂಗಡಿಯಿಂದ ಅಲ್ಲಿ ತಪ್ಪಿಸಿಕೊಂಡು ಹೋಗಿದ್ದಾನೆ ಹೀ ಸ್ಟೋಲ್ ಆ ಗೋಲ್ಡ್ ನೆಕ್ಲೆಸ್ ಆತ ಬಂಗಾರದ ಕೊರಳು ಚೈನವನ್ನು ಕೊರಳು ಚೈನನ್ನು ಆತ ಕಳ್ಳತನ ಮಾಡಿದ್ದಾನೆ ದ ಥೆಫ್ಟ್ ಹ್ಯಾಸ್ ಅ ಬಿಯರ್ಡ್ ಆ ಕಳ್ಳನಿಗೆ ಗಡ್ಡ ಇತ್ತು ಅಂತ ಹೇಳಲಾಗಿದೆ ಏಳನೆಯ ಪ್ರಶ್ನೆ ಹೂ ಸ್ಟಾಪ್ಡ್ ಧೀರಾ ಫ್ರಾಮ್ ಗೋಯಿಂಗ್ ಟು ದ ಶಾಪ್ ಧೀರಾ ಒಂದು ಅಂಗಡಿಗೆ ಹೋಗ್ತಾ ಇದ್ದ ಅವನನ್ನು ತಡೆದವರಾರು ಅಂತ ಕೇಳಲಾಗಿದೆ ದ ಕಸ್ಟಮರ್ ಅಂದರೆ ಗಿರಾ ಕಿಂಗ್ ಸ್ಟಾಪ್ಡ್ ಧೀರಾ ಆ ಧೀರನನ್ನು ತರೀತಾರೆ ದೀರಾ ಫ್ರಮ್ ಗೋಯಿಂಗ್ ಟು ಶಾಪ್ ಆತ ಅಂಗಡಿಗೆ ಹೋಗೋದನ್ನು ತಡಿತಾನೆ ಅಂತ ಹೇಳಿ ಹೌ ಲಾಂಗ್ ಡಿಟ್ ದ ಕಸ್ಟಮರ್ ಆಸ್ಕರ್ ಧೀರಾ ಟು ಪಾಲಿಶ್ ಇಸ್ ಶೂಸ್ ಎಷ್ಟು ಹೊತ್ತಿನವರಿಗೆ ಗಿರಾಕಿ ತನ್ನ ಅನ್ನು ಪಾಲಿಶ್ ಮಾಡಲಿಕ್ಕೆ ಹೇಳ್ತಾನೆ ಫಸ್ಟ್ ಈ ಗೇವ್ ಫೈವ್ ಮಿನಿಟ್ಸ್ ಮೊದಲು ಐದು ನಿಮಿಷ ಅವಕಾಶ ಕೊಡುತ್ತಾನೆ ವ್ಯಾನ್ ಹೀ ಸಾ ದ ಪೊಲೀಸ್ ಯಾವಾಗ ಆತ ಆರಕ್ಷಕರನ್ನು ನೋಡ್ತಾನೆ ಹೀ ಗೇವ್ ಟೂ ಮಿನಿಟ್ಸ್ ಅವನು ಎರಡು ನಿಮಿಷ ಅವಕಾಶವನ್ನು ಕೊಡುತ್ತಾನೆ ಟು ಪಾಲಿಶ್ ದ ಶೂಸ್ ವಾಟ್ ಮೇಡ್ ದ ಮ್ಯಾನ್ ಲುಕ್ ಲೈಕ್ ಅ ರಿಚ್ ಮ್ಯಾನ್ ಕಸ್ಟಮರ್ ಬಂದಿರ್ತಾರಲ್ಲ ಆ ಕಸ್ಟಮರ್ ಯಾಕೆ ಶ್ರೀಮಂತ ವ್ಯಕ್ತಿ ಥರ ಇದ್ದ ಅಂತ ಕೇಳಲಾಗಿದೆ ದ ಮ್ಯಾನ್ ವಾಸ್ ವೇರಿಂಗ್ ಕಾಸ್ಟ್ಲಿ ಕ್ಲೋತ್ಸ್ ಆ ಮನುಷ್ಯ ತುಂಬ ಬೆಲೆ ಬಾಳುವಂಥ ಬಟ್ಟೆಗಳನ್ನು ತರ್ಕೊಂಡಿದ್ದ ಆ್ಯಂಡ್ ದ ರೆಸ್ಟ್ ವಾಚ್ ಅವನ ಕೈಯಲ್ಲಿ ಕೈಗಡಿಯಾರ ಇತ್ತು ಮೀಡಿಯಮ್ ಲುಕ್ ಲೈಕ್ ಅ ರಿಚ್ ಮ್ಯಾನ್ ಈ ವಸ್ತುಗಳು ಅವನನ್ನು ಶ್ರೀಮಂತ ವ್ಯಕ್ತಿಯ ಹಾಗೆ ಪ್ರತಿಬಿಂಬಿಸ್ತಾ ಇದುವ

ಎಷ್ಟು ಹೊತ್ತಿನವರಿಗೆ ಧೀರನಿಗೆ ಆ ವ್ಯಕ್ತಿ ಕೇಳ್ತಾನೆ ನಿಮ್ಮ ಒಂದು ತನ್ನ ಒಂದು ಶೂಸನ್ನು ಫಾಲಿಶ್ ಮಾಡುವಂತೆ ದ ಕಸ್ಟಮರ್ ಆಸ್ಕ್ ಧೀರಾ ಟು ಫಾಲಿಶ್ ಈಸ್ ಶೂಸ್ ಫಾರ್ ಅನದರ್ ಫೈವ್ ಮಿನಿಟ್ಸ್ ಇನ್ನೂ ಐದು ನಿಮಿಷಗಳವರೆಗೆ ಪಾಲಿಶ್ ಮಾಡುವಂತೆ ಕೇಳುತ್ತಾನೆ ವಾಟ್ ಡೇಡ್ ದೀರಾ ಫೈಂಡ್ ಇನ್ ದ ಶೂಸ್ ಆ ಒಂದು ಶೂಸ್ನಲ್ಲಿ ಧೀರನಿಗೆ ಏನು ಕಂಡು ಬರುತ್ತೆ

ಆ ಒಂದು ವ್ಯಕ್ತಿ ಯಾರು ಕಳ್ಳತನ ಮಾಡಿದ್ದ ಆತನ ಗಡ್ಡ ಇಲ್ಲಿತ್ತಂದರೆ ಆತನ ಒಂದು ಪಾಕೆಟ್ನಲ್ಲಿತ್ತು ಅಂತ ಹೇಳಿ ಹೌ ಡಿಡ್ ದೀರಾ ಮೇಕ್ ದ ಥೆಫ್ಟ್ ಫಾಲ್ ಆ ಒಬ್ಬ ಕಳ್ಳತನ ಮಾಡಿರ್ತಕ್ಕಂಥ ಕಳ್ಳನನ್ನು ಹೇಗೆ ದೀರಾ ಬೀಳಿಸಿದ ಅಂತ ಕೇಳಲಾಗಿದೆ ದೀರಾ ಕ್ವಿಕ್ಲಿ ಟೈಡ್ ದ ಎಂಡ್ಸ್ ಆಫ್ ದ ಲೇಸಸ್ ಆಫ್ ದ ಟೂ ಶೂಸ್ ಆ ಎರಡೂ ಶೂಗಳ ಒಂದು ಲೇಸ್ಗಳನ್ನು ಕಟ್ತಾನೆ ಕಟ್ಬಿಟ್ಟು ಆತ ಯಾವಾಗ ನಡಿಲಿಕ್ಕೆ ಅಥವಾ ಓಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಹಿ ಪೆಲ್ ಆನ್ ಹೀ ಸ್ಪೇಸ್ ಈಗ ವಿವನನ್ನು ನೋಡ್ತಾ ಇದ್ದೇವೆ ಕಂಪ್ಲೀಟ್ ದ ಸ್ಟೋರಿ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಒನ್ ಇಸ್ ಡನ್ ಫಾರ್ ಯು ಅಂತ ಹೇಳಲಾಗಿದೆ ಸೊ ಇಲ್ಲಿ ಮೊದಲಿಗೆ ಬಂದಿರತಕ್ಕಂಥದ್ದು ಸ್ಟಾಫ್ಡ್ ಥೆಫ್ಟ್ ಶೌಟೆಡ್ ಫಂಬಲ್ಡ್ ಟೆಂಪರ್ ಗ್ಲಾನ್ಸ್ ಇಲ್ಲಿ ಉತ್ತರಗಳನ್ನು ಮೊದಲಿನಿಂದ ಕೊನೆಯವರಿಗೆ ಬರಿಬೇಕು ನೀವು ಮೊದಲನೇ ಉತ್ತರದಿಂದ ಕೊನೆಯ ಉತ್ತರದವರಿಗೆ ಬರಿತಾ ಸಾಕಬೇಕು ನೆಕ್ಸ್ಟ್ ಬರ್ತಕ್ಕಂಥದ್ದು ಆನ್ಸರ್ ಇನ್ ಟೂ ತ್ರೀ ಸೆಂಟೆನ್ಸಸ್ ಎಚ್ ಅಂತ ಕೇಳಲಾಗಿದೆ ವಾ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ಧೀರಾ ಸ್ಟೋರಿ ಈ ಧೀರನ ಒಂದು ಕಥೆಯಿಂದ ನಿಮಗೆ ಏನು ನೀವು ಏನನ್ನ ತಿಳ್ಕೊಳ್ತಾ ಇದ್ದೀರಿ ಅಂತ ಪ್ರಶ್ನೆ ಕೇಳಲಾಗಿದೆ ಧೀರಾ ವಾಸ್ ಅ ಕರೀಜಿಯಸ್ ಬಾಯ್ ಧೀರಾ ಎನ್ನುವನು ಒಬ್ಬ ಧೈರ್ಯವಂತ ಹುಡುಗ ಹಿ ಹ್ಯಾಡ್ ಅ ಗುಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಆತನಿಗೆ ಒಳ್ಳೆಯ ಪ್ರೆಸೆನ್ಸ್ ಆಫ್ ಮೈಂಡ್ ಇತ್ತು ಹಿ ವಾಸ್ ಬೋಲ್ಡ್ ಆ್ಯಂಡ್ ರೆಡಿ ಟು ಟೇಕ್ ರಿಸ್ಕ್ಸ್ ಆತ ತುಂಬ ಧೈರ್ಯವಂತನಾಗಿದ್ದು ಯಾವುದೇ ಅಪಾಯವನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧನಾಗಿದ್ದ ವ್ಯಾನ್ ಇಟ್ ಈಸ್ ನೆಸಸರಿ ಯಾವಾಗ ಅದರ ಅವಶ್ಯಕತೆ ಇತ್ತು ಆವಾಗ ಹಿ ವಾಸ್ ಆಲ್ಸೋ ಆ್ಯನ್ ಇಂಟಿಲಿಜೆಂಟ್ ಬಾಯ್ ಮತ್ತು ಆತ ತುಂಬ ಬುದ್ಧಿವಂತ ಹುಡುಗನೂ ಆಗಿದ್ದ ವೀ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿ ಶುಡ್ ಬಿ ಆ್ಯಸ್ ಬ್ರೇವ್ ಆ್ಯಸ್ ತೀರಾ ನಾವು ಸಹಿತ ಒಂದು ಹುಡುಗನಂತೆ ನಾವು ಶೂರರಾಗಬೇಕು ಧೀರರಾಗಬೇಕು ಅಂತಕ್ಕಂಥದ್ದು ಡಿಸ್ಕ್ರೈಬ್ ದ ಕಸ್ಟಮರ್ ಹೂ ಅಪ್ರೋಚ್ ಇಡ್ ದೀರಾ ಇಲ್ಲಿ ಕಸ್ಟಮರ್ ಯಾರು ದೀರ್ನ ಹತ್ರ ಬಂದಿರಲ್ಲ ಅವ್ರು ಹೇಗಿದ್ದರು ಅಂತ ಕೇಳಲಾಗಿದೆ ದ ಕಸ್ಟಮರ್ ಹೂ ಅಪ್ರೋಚ್ ಇಡ್ ವಾಸ್ ನಾಟ್ ಇನ್ ದ ಹರಿ ಆಟ್ ಆಲ್ ಯಾವ ಒಂದು ಗಿರಾಕಿ ದೀರ್ಘ ಹತ್ರ ಬಂದಿತ್ತೋ ಅವನು ನಿಜವಾಗಲೂ ಅವಸರದಲ್ಲಿರಲಿಲ್ಲ ಹೀ ಆಸ್ ಹಿಮ್ ಧೀರಾ ಟು ಪಾಲಿಶ್ ಈಸ್ ಶೂಸ್ ಅವನು ಕೇಳ್ತಾನೆ ಧೀರನಿಗೆ ತನ್ನ ಒಂದು ಶೂಸ್ಗಳನ್ನ ಪಾಲಿಶ್ ಮಾಡುವಂತೆ ಚೆನ್ನಾಗಿ ಈ ವಾಸ್ ವೇರಿಂಗ್ ಅ ಪಿಂಕ್ ಶರ್ಟ್ ಅಂಡ್ ರೆಡ್ ಟೈ ಆತ ಪಿಂಕ್ ಬಣ್ಣದ ಅಂಗಿಯನ್ನು ಮತ್ತು ರೆಡ್ ಕಲರ್ ವಾಸ್ ಆಲ್ಸೋ ವೇರಿಂಗ್ ಅ ಕಟ್ಕೊಂಡಿರ್ತಾನೆ ವಾಚ್ ಆತ ಕೈ ಗಡಿಯಾರವನ್ನು ಸಹಿತ ಕಟ್ಕೊಂಡಿರ್ತಾನೆ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಹೀಗಿದೆ ಹೌ ದ ದೀರಾ ಪಾಲಿಶ್ ದ ಕಸ್ಟಮರ್ ಶೂಸ್ ಆ ಗಿರಾಕಿಯ ಒಂದು ಶೂಗಳನ್ನು ಯಾವ ರೀತಿಯಾಗಿ ದೀರಾ ಪಾಲಿಶ್ ಮಾಡಿದೆ ಅಂತ ಕೇಳಲಾಗಿದೆ ಈ ಒಂದು ಹೀ ವಾಸ್ ಪಾಲಿಶಿಂಗ್ ದ ಕಸ್ಟಮರ್ಸ್ ಶೂಸ್ ಆತ ಕಸ್ಟಮರ್ಸ್ ಶೂಸನ್ನು ಪಾಲಿಶ್ ಮಾಡ್ತಾ ಇದ್ರೂ ಸಹಿತ ಹೀಸ್ ಮೈಂಡ್ ವಾಸ್ ಥಿಂಕಿಂಗ್ ಆಫ್ ದ ಥೆಫ್ಟ್ ಆತನ ಮನಸ್ಸು ಮಾತ್ರ ಕಡತನದ ಬಗ್ಗೆ ಮಾತ್ರ ವಿಚಾರ ಮಾಡ್ತಾ ಇತ್ತು ಹೀ ಪಾಲಿಶ್ಡ್ ಹೀಸ್ ಲೆಫ್ಟ್ ಶೂಸ್ ಅವನು ತನ್ನ ಆ ಗಿರಾಕಿಯ ಎಡ ಎಡಗಡೆಯ ಒಂದು ಶೂಸನ್ನು ಪಾಲಿಶ್ ಮಾಡ್ತಾನೆ ಬೈ ಸ್ಮೀರಿಂಗ್ ದ ಸೇಮ್ ಪಾಲಿಶ್ ಸ್ಮೀರಿಂಗ್ ಅಂದರೆ ಬಳಿಯುವುದು ಅಂತ ಅರ್ಥ ಆಗುತ್ತೆ ವಿಚ್ ಹಿ ವಾಸ್ ಪಾಲಿಶಿಂಗ್ ಹೀ ಶೂಸ್ ಆ್ಯಟ್ ದ ಕಾರ್ನರ್ ಆಫ್ ದ ಐಸ್ ಹೀ ಸಾಲೀಸ್ ಮ್ಯಾನ್ ಅಪ್ರೋಚಿಂಗ್ ಸ್ಟಿಲ್ ಹೀ ಕಂಟಿನ್ಯೂ ಟು ಡೂ ದ ಪಾಲಿಶಿಂಗ್ ಆ್ಯಸ್ ಹಿ ಲೆಫ್ಟ್ ಆ್ಯಸ್ ಎ ಫೆಲ್ಟ್ ದ್ಯಾಟ್ ದ ಕಸ್ಟಮರ್ ವಾಸ್ ಲೂಸಿಂಗ್ ಹಿಸ್ ಪೇಷನ್ಸ್ ಯಾವಾಗ ಆ ಕಡೆಗೆ ಪೊಲೀಸರು ಬರ್ತಾ ಇದ್ದಾಗ ಕಾಣಿಸ್ತೋ ಆವಾಗ ಅದು ತನ್ನ ಒಂದು ತುಂಬ ಸಿಟಿಗೆ ಬರ್ತಾ ಸಿಟಿ ಬರಲಿಕ್ಕೆ ಆರಂಭ ಮಾಡಿದೆ ಅಂತ ಹೇಳಿ ಅಥವಾ ಆ್ಯಂಗ್ರಿ ಆಗಲಿಕ್ಕೆ ಆರಂಭ ಮಾಡಿದೆ ಅಂತ ಹೇಳ್ತಾ ಇದಾರೆ ವೈ ಡಿಡ್ ದೀರಾ ಕಾನ್ಸಂಟ್ರೇಟ್ ಆನ್ ಪಾಲಿಶ್ याक धीरा ऐकग्रत पॉलीशे आरंभम धीरा प्लेज फॉर् हिसज प्रसन्न आफ मई बै एवरी वन ही वाज आलो बाय द दोलिस बाय द चवलर हिस्कूल हिम एंड मॉडल फॉर फॉर् ब्रेवरी Next, discuss with your friends and answer. Dira's attempt to trap the thief, the best one. Give reasons for your answer. Yes, his attempt to trap the thief was the best one because if he had called the police, the thief wanted have run away in the show. He tied the ends of the laces of two shoes. So that when he tried to work or even run, he will fall flat on his face. How did Dira help the police to catch the thief? Dira tied the ends of the laces of two shoes of the their maid. Thief made him fall, and he was not able to walk or run. So it was very easy for the police to catch him like this dira helped dira helped the police do you agree that it takes courage to do the right thing discuss keeping dira as a, an example <coughs> yes you need a lot of courage to do the right thing dira was not bothered what would have been the reaction to him his main objective was to help the police to catch the thief Fill in the banks with article A and the. there was a marriage in our village last week. The bridegroom and his friends went around the village in, a, in the old cart drawn by an old horse. The cart fell into a ditch. We managed to pull the people out. The bridegroom was hurt and the other unhurt. ದ ಬ್ರಾಡ್ ಗ್ರೂಮ್ ಸ್ಕಂಟೀಲ್ ಆಗಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ಸ್ ಇಲ್ಲಿ ಆರ್ಟಿಕಲ್ಗಳನ್ನು ಕೊಡಲಾಗಿದೆ ಸರಿಯಾಗಿ ಇದನ್ನು ನೀವು ನೋಡ್ಕೊಳ್ಬೇಕು ನಿಮ್ಮ ಪುಸ್ತಕವನ್ನು ಮುಂದಿಟ್ಕೊಂಡ್ಬಿಟ್ಟು ಬರೆಯುವಾಗ ಯಾವ ಆರ್ಟಿಕಲ್ಗಳನ್ನು ಇಲ್ಲಿ ಯೂಸ್ ಮಾಡಲಾಗಿದೆ ಅನ್ನೋದನ್ನು ಸರಿಯಾಗಿ ನೋಡ್ಕೊಂಬಿಟ್ಟು ಬರಿಬೇಕು ನೆಕ್ಸ್ಟು ಅದು ಸ್ತ್ರೀ ಮತ್ತೊಂದು ಬರುತ್ತೆ ಆರ್ಟಿಕಲ್ನ ಯೂಸ್ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಒಂದು ಚೂರ್ ಇದೆ ಇದನ್ನು ಸಹಿತ ನೋಡ್ಕೊಳ್ಳಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಲೇಟಸ್ಟ್ನ ಬೋರ್ಡ್ ಟೆನ್ಸಸ್ ಅಂತ ಇದೆ ಇಲ್ಲಿ ಗ್ರಾಮರ್ ಫಾಯಿಂಟ್ ಟೂನಲ್ಲಿ ನಲ್ಲಿ ಬಳಸುವಂಥ ವಿ ಟು ಫಾರ್ಮ್ಗಳನ್ನು ಹೇಳಲಾಗಿದೆ ಇಲ್ಲಿ ವಿ ಟು ಫಾರ್ಮ್ಗಳನ್ನು ಕೊಡಲಾಗಿದೆ ನೋಡ್ಕೋಬಹುದು ನೀವು ಮತ್ತೆ ಜಿ ಜಿ ತ್ರೀ ಅಂದರೆ ಗ್ರಾಮರ್ ಫಾಯಿಂಟ್ ತ್ರೀಯಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಅಂತ ಹೇಳಲಾಗಿದೆ ಅವುಗಳನ್ನ ಈ ರೀತಿಯಾಗಿ ನೀವು ತುಂಬ್ಕೋಬೇಕು ಅಲ್ಲಿ ಕೊಟ್ಟಿರ್ತಕ್ಕಂಥ ಫಿಲ್ಮ್ನ ಬ್ಲಾಂಕ್ಸ್ನ ತುಂಬ್ಕೊತಾ ಹೋಗಬೇಕು ನೀವು ಆಮೇಲೆ ಜಿ ಫೋರ್ನಲ್ಲಿ ಅಕ್ರಾಸ್ ಅಂದರೆ ಅಲ್ಲಿ ಅಡ್ಡಲಾದಂಥ ಏನು ಅಡ್ಡಲ್ ಒಂದು ಲೈನ್ ಇದೆ ಆಮೇಲೆ ಡೌನ್ವರ್ಡ್ಸ್ ಲೈಕ್ ಕೆಳಗೆ ಕೊಡತಕ್ಕಂಥ ಲೈನ್ಗಳಲ್ಲಿ ಇವಾಗ ಲೈನ್ ತುಂಬ್ತಾ ಹೋಗಬೇಕಾಗತ್ತೆ ಒಟ್ಟು ಹತ್ತು ಉತ್ತರಗಳನ್ನು ಕೊಡಲಾಗಿದೆ ಸೊ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು